ಕಣ ಮನೇಲಿ ಕುತ್ಕೊಂಡು ಏನಯ್ಯ ಮಾಡ್ತಾ ಇದೀಯಾ ನಡಿ ಹೊಲ್ತ ಕಡೆ ಹೋಗಿದ್ ಬರವ ಕಣ ಬರಣ ಹೋಗಣ ಏ ನೀವು ಹೊಲದಲ್ಲಿ ಭಾರಿ ಜೋರ ಬೆಳೆದಿದ್ದೀರಿ ಅಂತ ಭಾರಿ ಚೆನ್ನಾಗಿ ಬೆಳೆದೈತೆ ಕಣಮ್ಮಣ ಮೌನಣ್ಣು ಮೌನಣ್ಣು ಮಲ್ಗೋವ ರಸ್ಪುರೆ ಬಾದಾಮಿ ತೊತ್ತಪ್ರೆ ಮೌನಣ್ಣು ಮೌನಣ್ಣು ತೊತ್ತಪ್ರೆ ಮಲ್ಗೋವ ರಸ್ಪುರೆ ಬನ್ನಿ 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 ಅಣ್ಣ ಬನ್ನಿ ಅಕ್ಕ ಅಯ್ಯೋ ರಾಮಣ್ಣ ಏನಯ್ಯ ಇಂತ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಲಾಕ್ ಡೌನ್ ಆಗಿ ಎಲ್ಲ ಮನೆಯಲ್ಲಿ ಕುಂತವ್ರೆ ಆದ್ರೂ ಇಂತ ಒಳ್ಳೆ ಫಸಲು ಚೆನ್ನಾಗಿ ಬೆಳೆದ್ಬಿಟ್ಟು ಎಲ್ಲ ಮಾರಾಟಕ್ಕೆ ಇಟ್ಕೊಬಿಟ್ಟಿದ್ಯಾ ಏನ್ ಮಾಡ್ಲಿ ಹೇಳು ನಾಗಣ್ಣ ಹೊಟ್ಟೆ ಪಾಡ್ ನಡಿಬೇಕಲ್ಲಪ್ಪ ವ್ಯಾಪಾರ ಬಂದಿದ್ದೀನಿ ಸರಿ ಸರಿ ಮಾಡು ಮಾಡು ಹಣ್ಣು ಬಾರಿ ಜೋರ ಕಣ ಒಂದ್ ದಿನ ತಗೋಬೋದಾ ಓ ಬೇಡ ಕಣ ಈಗ ತಾನೇ ಬಂದಿದ್ದೀನಿ ಇನ್ನೂ ಬೋಣಿ ಆಗಿಲ್ಲ ಆಯ್ತು ಬಿಡೋಣ ಆ ಕಡೆ ಬನ್ನಿ ಕೊಡ್ತೀನಿ ಸರಿ ಕಣ ಆಯ್ತು ಸರಿ ಸರಿ ಆಯ್ತು ಒಳ್ಳೆ ವ್ಯಾಪಾರ ಆಗ್ಲಿ ಚೆನ್ನಾಗಿ ಮಾಡಪ್ಪ ಓ ಹೆಣ್ಮಗ ಬೇರೆ ಕುಳ್ತು ಬಿಟ್ಟಿದೆ ಓ ಇಸ್ಕೂಲ್ ರಜಾ ಅಲ್ವಣ್ಣ ಕರ್ಕ ಬಂದೆ ಹಂಗೆ ಮಾವನಣ್ಣ ಮಾವನಣ್ಣ ಬಾದಾಮಿ ಮಲ್ಗೋವ ತೊತ್ತಪುರಿ ರಸ್ಪುರಿ ಬನ್ನಿ ಅಣ್ಣ ಬನ್ನಿ 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 ಅಂತ ಬಳಿ ಬನ್ನಿ ಅಪ್ಪ ಏನಮ್ಮ ಈ ಹಣ್ಣಿನ ವಿಶೇಷತೆ ಏನಪ್ಪ ಅಯ್ಯೋ ಮಗಳೇ ಮೊದಲು ದೊಡ್ಡವರು ಗಾದೆ ಹೇಳಿದರೆ ಗೊತ್ತಿಲ್ವೇನಮ್ಮ ಹಸಿದು ಹಲಸು ತಿನ್ನು ಹುಂಡು ಮಾವು ತಿನ್ನು ಅಂತ ಹೇಳಿ ಕೇಳಿ ಮಾವನಣ್ಣ ಹಣ್ಣುಗಳ ರಾಜ ಅಂತ ಕರೀತಾರೆ ಈ ಹಣ್ಣಿನ ಮಹತ್ವ ನಿಮಗೆ ಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿಲ್ವೇನಮ್ಮ ನಿಮ್ ಟೀಚರು ಕರೆಕ್ಟ್ ಕಣಪ್ಪ ನಮ್ಗೆ ಹೇಳ್ಕೊಡ್ತಾ ಇದ್ರು ನಂಗೆ ಇವಾಗ ಅನ್ನಿಸ್ತೈತೆ ನೋಡಪ್ಪ ಅದ್ಯಾವುದೋ ಪದ್ಯ ಹೇಳ್ತಿದ್ದಲ್ಲಮ್ಮ ಮಾವನಣ್ಣ ಬಗ್ಗೆ ಹೇಳು ನೋಡೋಣ ಹಣ್ಣು ಹಣ್ಣು ಮಾವಿನ ಹಣ್ಣು 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 ಮಾವಿನ ಹಣ್ಣು ಮಕ್ಕಳ ಬಾಯಿಗೆ ರಸಪುರಿ ಅಮ್ಮನ ಬಾಯಿಗೆ ತದಪುರಿ ದೊಡ್ಡವರ ಬಾಯಿಗೆ ಬಾದಾಮಿ ಎಲ್ಲಿ ಗುಡ್ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿದೆಲ್ಲಪ್ಪ ತುಂಬಾ ಚೆನ್ನಾಗಿದೆ ಮಗಳೇ ಬನ್ನಿ ಬನ್ನಿ ಅಕ್ಕ ಬನ್ನಿ ಅಣ್ಣ ಮಾವನಣ್ಣ ಮಾವನಣ್ಣ ಅಪ್ಪ ಹಂಗಿದ್ರೆ ಯಾವ ತರ ಮಾವನಣ್ಣ ಇದೆ ನೋಡಮ್ಮ ನಮ್ಮ ಭಾರತ ದೇಶದಲ್ಲಿ 60ಕ್ಕೂ ಹೆಚ್ಚು ವಿಧವಾದ ಮಾವಿನ ಹಣ್ಣಿನ ತಳಿಗಳಿವೆ ಅದರಲ್ಲಿ ಇಲ್ಲಿ ನೋಡು ಇದನ್ನ ಮಲ್ಗೋವಾ ಅಂತ ಕರೀತೀವಿ ಹಾಗೆ ಇದು ನೋಡು ಇದನ್ನ ಬಾದಾಮಿ ಅಂತ ಕರೀತೀವಿ ಹಾಗೆ ಇಲ್ಲಿ ನೋಡು ಗಿಳಿಮೂಗ್ ತರ ಇದೆಯಲ್ಲ ಇದನ್ನ ನಾವು ತೋತಾಪುರಿ ಅಂತ ಕರಿತೀವಿ ಹಾಗೆ ಇದು ರಸಪುರಿ ಹಣ್ಣು ಆದ್ರೆ ನೋಡಕ್ಕೆ ಎಲ್ಲ ಹಣ್ಣು ಒಂದೇ ತರ ಇದೆಯಲ್ಲಪ್ಪ ಇಲ್ಲ ಅಮ್ಮ ಒಂದೇ ತರ ಇಲ್ಲ ನೋಡು ಇದರಲ್ಲಿ ಇದು ಗಾತ್ರದಲ್ಲಿ ಬದಲಾವಣೆ ಇದೆ ನೋಡು ಇದು ಬಣ್ಣದಲ್ಲಿ ಬದಲಾವಣೆ ಇದೆ ಆದ್ರೆ ತಿಂದ್ರೆ ಎಲ್ಲ ತುಂಬಾ ಸವಿಯಾದ ರುಚಿಯಾದ ರುಚಿ ಕೊಡುತ್ತೆ ತಕ್ಕಡಿ ಕೊಡು ಮಗಳೇ ಈ ಕಡೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾವು ಚೆನ್ನಾಗಿದ್ಯಾ ಅಂತ ಹೇಳ್ಬೇಕು ರಾಮಣ್ಣ ತೋತಪುರಿ ಎಷ್ಟು ತೋತಪುರಿ ಕೆಜಿಗೆ 50 ರೂಪಾಯಿ ತಗೊಳ್ಳಿ ನನಗೂ ಅದೇ ಕೊಡಿ ತಗೊಳ್ಳಿ ಬ್ಯಾಗ್ ತಂದಿದ್ದೀರಾ ನಡಿ ನಡಿ ಮಳೆ ಬರೋ ಹೊತ್ತಾಯ್ತು ಹಣ್ಣುಗಳನ್ನೆಲ್ಲ ಬುಟ್ಟಿಗೆ ತುಂಬು ಹೋಗೋಣ ಇನ್ನೇನ್ ಮಗಳೇ ಈ ರಸ್ತೆ ಬದಿಲಿ ನಾವು ರೈತರು ವ್ಯಾಪಾರ ಮಾಡೋದ್ನ ಯಾರು ಬಂದು ತಗೋತಾರೆ ಹೇಳು ಎಲ್ರು ಮಾಲ್ಗಳಿಗೆ ಹೋಗ್ತಾರೆ ಅಲ್ಲಿ ಒಂದಕ್ಕೆ 10ರಷ್ಟು ದುಡ್ಡು ಕೊಟ್ಟು ಅಲ್ಲಿ ಕೊಂಡ್ಕೋತಾರೆ ನಮ್ ರೈತರ ಕಷ್ಟ ಕೇಳೋರು ಯಾರು ನಡಿ ನಡಿ ನಾವಾದ್ರೆ ಅಷ್ಟು ಅಲ್ಲೇ ಹಣ್ಣುಗಳನ್ನೆಲ್ಲ ಕಿತ್ತು ಕಿತ್ತು ತಾಜಾ ತಾಜಾ ಹಣ್ಣುಗಳನ್ನ ತಗೋಬತ್ತೀವಿ ಬಂದು ಅದ್ನೂ ತಗೊಳ್ಳಲ್ಲ ಮಾಲ್ಗಳಿಗೆ ಹೋಯ್ತಾರೆ ನಡಿಯಪ್ಪ ಹೋಗೋಣ ತಗೆ ಹೌದೌದು ಬಾ ನಮ್ಮ ಕಷ್ಟ ಕೇಳೋರು ಯಾರು ಒಳ್ಳೇದಾಗ್ಲಿ ಕಣ ಸರಿ ಬತ್ತೆ ಕಣ
ರೈತನು ನಾಡಿನ ಅನ್ನದಾತ, ಆತನು ಬೆಳೆದ ಬೆಳೆಗೆ ನ್ಯಾಯ ಸಿಗಲಿ. ರೈತ ದೇಶದ ಬೆನ್ನೆಲುಬು, ನಾವು ಅವನನ್ನು ಗೌರವಿಸೋಣ. ಒಟ್ಟಾರೆಯಾಗಿ ಸಮಾಜದಲ್ಲಿ ರೈತರ ಪರಿಶ್ರಮ ಮತ್ತು ಅವರು ಬೆಳೆದ ಬೆಳೆಗೆ ಸದಾ ಬೆಲೆ ಸಿಗುವಂತಾಗಬೇಕು. ನಾವೆಲ್ಲರೂ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತನನ್ನು ಪ್ರೋತ್ಸಾಹಿಸಿ ಗೌರವಿಸೋಣ. ಹಾಗೂ ಮಾನವೀಯ ಮೌಲ್ಯಗಳಾದ ಸಹಕಾರ ಮತ್ತು ಸೌಹಾರ್ದಯುತ ಭಾವನೆಗಳನ್ನು ಬೆಳೆಸಿಕೊಳ್ಳೋಣ. ವಿವಿಧ ಬಗೆಯ ಮಾವಿನ ಹಣ್ಣಿನ ರುಚಿಯ ಹಾಗೆ ದೇಶಕ್ಕೆ ವಿವಿಧ ರೀತಿಯಲ್ಲಿ ಒಳಿತಿನ ರುಚಿಯನ್ನು ಹಂಚೋಣ. ಅನ್ನದಾತೋ ಸುಖೀ ಭವ.